ಮಾಜಿ ಸಚಿವ ಜಾರಕಿಹೊಳಿ ವಿರುದ್ಧ ಡಿಕೆ ಶಿವಕುಮಾರ್ ಸಮರ ಸಾರಿದ್ರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಗೋಕಾಕ್ ಕ್ಷೇತ್ರದ ನೀರಾವರಿ ಕಾಮಗಾರಿ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪ್ರಸ್ತಾಪ ಮಾಡಿದ್ದಾರೆ. ನೀರಾವರಿ ವಿಚಾರ ಯೋಜನೆ ವಿಚಾರದ ಮೂಲಕ ವಾರ್ನಿಂಗ್ ಕೊಟ್ರ ಡಿಕೆಶಿ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಒಂದೆಡೆ ರಮೇಶ್ ಜಾರಕಿಹೊಳಿ ನಿರಂತರವಾಗಿ ಡಿಕೆ ಶಿವಕುಮಾರ್ ವಿರುದ್ಧ ಕೆಂಡ ಕಾರ್ತಾ ಇದ್ರು. ಇದೀಗ ನೀರಾವರಿ ಯೋಜನೆ ವಿಚಾರದ ಮೂಲಕ ಡಿಕೆ ಶಿವಕುಮಾರ್ ಪರೋಕ್ಷವಾಗಿ ವಾರ್ನಿಂಗ್ ಕೊಟ್ರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಿದೆ. ನಮ್ಮ ಕಾಲದಲ್ಲಿ 300 ಕೋಟಿ ಇದ್ದ ವೆಚ್ಚ ಈಗ ಡಬಲ್ ಆಗಿದೆ. ಆರ್ಡರ್ ಕೊಟ್ಟು ಕೆಲಸ ಆರಂಭ ಮಾಡಲಿ, ದೊಡ್ಡ ಮಟ್ಟದ ತನಿಖೆ ಮಾಡಿಸ್ತೀವಿ, ಅರ್ಹರಲ್ಲದವರಿಗೆ ಅರ್ಜಿ ಹಾಕಿರೋದು ನಮಗೆ ಗೊತ್ತಿದೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಏನೋ ಬೆಳಗಾವಿಯ ಗೋಕಾಕ್ನಲ್ಲಿ 969 ಕೋಟಿ ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜೆ ನಡೀತಾ ಇದೆ. ಗಟ್ಟಿ ಬಸವಣ್ಣ ಡ್ಯಾಂ ಕಾಮಗಾರಿಗೆ ರಮೇಶ್ ಜಾರಕಿಹೊಳಿ ಭೂಮಿ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ. ಅಳಿಯ ಅಂಬಿರಾವ್ ಪುತ್ರ ಅಮರನಾಥ್ ಜೊತೆಗೆ ಪೂಜೆಯನ್ನ ನಡೆಸಿದ್ರು. ಪುತ್ರ ಹಾಗೂ ಅಳಿಯನ ಜೊತೆಯಲ್ಲಿ ಜಾರಕಿಹೊಳಿ ಪೂಜೆಯನ್ನು ನಡೆಸ್ತಾ ಇದ್ರು. ಗೋಕಾಕ್ ತಾಲೂಕಿನ ಯೋಗಿಕೊಳ್ಳದ ಬಳಿ ಮಾರ್ಕಂಡಯ್ಯ ನದಿಗೆ ಡ್ಯಾಂ ನಿರ್ಮಾಣ ಮಾಡಲಾಗ್ತಿದೆ. 6 ಟಿಎಂಸಿ ನೀರು ಶೇಖರಣೆಯ ಸಾಮರ್ಥ್ಯವುಳ್ಳ ಗಟ್ಟಿ ಬಸವಣ್ಣ ಡ್ಯಾಂ ಕಾಮಗಾರಿ ಇದೀಗ ನಡೀತಾ ಇದೆ. ಇದೇ ಕಾಮಗಾರಿಯ ವೆಚ್ಚದ ಹಣವನ್ನು ಉಲ್ಲೇಖಿಸಿ ಡಿಕೆ ಶಿವಕುಮಾರ್ ವಾರ್ನಿಂಗ್ ಕೊಟ್ರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇರುವಂಥದ್ದು. ಇನ್ನು ಡಿಕೆ ಶಿವಕುಮಾರ್ ಪರೋಕ್ಷವಾಗಿ ಈ ಒಂದು ವಾರ್ನಿಂಗ್ ಅನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ನಾವು ನೋಡೋದಾದರೆ ನೀರಾವರಿಯ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇದೀಗ ಪರೋಕ್ಷವಾಗಿ ಏನಾದರೂ ವಾರ್ನಿಂಗ್ ಕೊಟ್ರ ಅನ್ನುವಂತಹ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ಯಾಕಂದರೆ ಬೆಳಗಾವಿಯ ಗೋಕಾಕ್ನಲ್ಲಿ ಒಟ್ಟು 969 ಕೋಟಿ ವೆಚ್ಚದ ಒಂದು ಕಾಮಗಾರಿಗೆ ಭೂಮಿ ಪೂಜೆಯನ್ನು ನೆರವೇರಿಸಲಾಗಿದೆ. ಗಟ್ಟಿ ಬಸವಣ್ಣ ಡ್ಯಾಂ ಕಾಮಗಾರಿಗೆ ರಮೇಶ್ ಜಾರಕಿಹೊಳಿ ಭೂಮಿ ಪೂಜೆಯನ್ನು ನೆರವೇರಿಸಿದ್ದಾರೆ. ಅಳಿಯ ಅಂಬಿರಾವ್ ಪುತ್ರ ಅಮರನಾಥ್ ಜೊತೆಗೆ ಸೇರಿ ಪೂಜೆಯನ್ನು ನಡೆಸಿದ್ದಾರೆ ಜಾರಕಿಹೊಳಿ. ಮತ್ತೊಂದು ಕಡೆಯಲ್ಲಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಇದೀಗ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಪರೋಕ್ಷವಾಗಿರುವಂತಹ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಗೋಕಾಕ್ ತಾಲೂಕಿನ ಯೋಗಿಕೊಳ್ಳದ ಬಳಿ ಮಾರ್ಕಂಡಯ್ಯ ನದಿಗೆ ಡ್ಯಾಂ ನಿರ್ಮಾಣ ಮಾಡಲಾಗ್ತಾ ಇದೆ. 6 ಟಿಎಂಸಿ ನೀರು ಶೇಖರಣೆಯ ಸಾಮರ್ಥ್ಯವುಳ್ಳ ಒಂದು ಗಟ್ಟಿ ಬಸವಣ್ಣ ಡ್ಯಾಂ ಕಾಮಗಾರಿಯನ್ನು ನೆರವೇರಿಸಲಾಗ್ತಾ ಇದೆ. ಇದೇ ಕಾಮಗಾರಿಯನ್ನು ಉಲ್ಲೇಖಿಸಿ ಇದೀಗ ಡಿಕೆ ಶಿವಕುಮಾರ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾಕಂದರೆ ಅವರ ಸಂದರ್ಭದಲ್ಲಿ ಇದ್ದಂತಹ ಒಂದು ಕಾಮಗಾರಿ ಏನಿದೆ ಅದರ ಒಂದು ವೆಚ್ಚ ಖರ್ಚು ವೆಚ್ಚ ಇದೀಗ ಡಬಲ್ ಆಗಿದೆ ಅನ್ನುವಂತಹ ಒಂದು ಮಾತನ್ನು ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ. ಹೇಳ್ತಾ ಇರುವಂಥದ್ದು ನಮ್ಮ ಕಾಲದಲ್ಲಿ 300 ಕೋಟಿ ಇದ್ದಂತಹ ವೆಚ್ಚ ಈಗ ಡಬಲ್ ಆಗಿದೆ. ಆರ್ಡರ್ ಕೊಟ್ಟು ಕೆಲಸ ಆರಂಭ ಮಾಡಿಸಲಿ ಇವರು, ದೊಡ್ಡ ಮಟ್ಟದಲ್ಲಿ ನಾವು ಇದನ್ನು ತನಿಖೆ ಮಾಡಿಸ್ತೀವಿ ಅನ್ನುವಂತಹ ಮಾತನ್ನು ಡಿಕೆ ಶಿವಕುಮಾರ್ ಹೇಳಿರುವಂಥದ್ದು. ಭ್ರಷ್ಟಾಚಾರ ಪ್ರತಿ ಹಂತದಲ್ಲೂ ಕೂಡ ಸಮರ್ಸ್ಕೊಳ್ತಾ ಇದ್ದಾರೆ ಅವರ ಸಾಧನೆ ಅಂತೇಳಿ. ನಾವು ಎಲ್ಲ ಟ್ರ್ಯಾಕ್ ಮಾಡ್ತಾ ಇದ್ದೀವಿ, ಪ್ರತಿಯೊಂದು ಇಲಾಖೆಯಲ್ಲೂ ನಾವು ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಯಾವ್ಯಾವ ಏಜೆನ್ಸಿಗೆ ಅವ್ರು ಕೊಡ್ತಾ ಇದ್ದಾರೆ, ಕ್ಯೂಆರ್ಎಕ್ಸ್ಗೆ ಎಷ್ಟು ಕೊಡ್ತಾ ಇದ್ದಾರೆ, ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಕೊಡ್ತಾ ಇದ್ದಾರೆ, ಇರಿಗೇಷನಲ್ಲಿ ಏನು ಕೊಡ್ತಾ ಇದ್ದಾರೆ. ಈ ಕಳಂಕಿತ ಸರ್ಕಾರ ಜನನೇ ಕಿತ್ತೋಗಬೇಕು ಅಂತ ನಾನು ಜನರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಮತ್ತು ಒಂದು ವರ್ತಕರ ಹತ್ರ ಮನವಿ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರ 9 9 ಗಂಟೆಯಿಂದ 11 ಗಂಟೆವರೆಗೂ ನಾವು ಯಾವ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೂ ನೀವು ಬಂದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಂತ ನಾವು ಕೇಳ್ತಾ ಇಲ್ಲ. ಯಾವ ವೆಹಿಕಲ್ಗೂ ಕೂಡ ನೀವು ನಿಲ್ಲಿಸಿ ಅಂತ ನಾವು ಹೇಳ್ತಾ ಇಲ್ಲ. ಸಾಮಾನ್ಯ ಹಾಸ್ಪಿಟ್ಲ್ಗಳು ಎಸೆನ್ಷಿಯಲ್ ಎಲ್ಲ ಕೂಡ ಇರಲಿ, 2 ಗಂಟೆ ತಮ್ಮ ಈ ರಾಜ್ಯದಲ್ಲಿ ಆಗ್ತಾ ಇರೋಂಥ ಒಂದು ಭ್ರಷ್ಟ ಆಡಳಿತ ಏನಿದೆ ಇದನ್ನ ಜನರಿಗೆ ಜಾಗೃತಿ ಮೂಡಿಸಲು ಪ್ರತಿಭಟನೆ ನಡೆಸಲು ನೀವು 2 ಗಂಟೆಗಳ ಕಾಲ ಬಂದನ್ನು ಆಚರಣೆ ಮಾಡಬೇಕು ಅಂತೇಳಿ ನಾನು ಮನವಿ ಮಾಡಿಕೊಳ್ತೇನೆ. ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮುಖಂಡಗಳಿಗೆ ಬಹಳ ಮೌನದಿಂದ ಎಲ್ಲರಿಗೂ ಕೂಡ ಯಾರಿಗೂ ಒತ್ತಡ ಮಾಡದೆ ಈ ಪ್ರತಿಭಟನೆಯಲ್ಲಿ ತಾವು ಸಹಕಾರ ಕೊಡಬೇಕು. ಬಿಜೆಪಿ ಎಲ್ಲ ನಾಯಕರುಗಳು ನಮ್ಮ ಸಾಧ